ಇವತ್ತು ಮಾಜಿ ಸಚಿವ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಎಸ್ಐಟಿ ಕಚೇರಿಯಲ್ಲಿ ರೇವಣ್ಣ ಜೊತೆ ವಕೀಲರು ಚರ್ಚೆ ನಡೆಸಿದ್ರು. ಒಂದು ಗಂಟೆಗಳ ಕಾಲ ಸಮಾಲೋಚನೆ ನಡೆಸಿ ವಕೀಲರು ವಾಪಸ್ಸಾಗಿಲ್ಲ. ಜಾಮೀನು ವಿಚಾರವಾಗಿ ರೇವಣ್ಣ ಜೊತೆ ವಕೀಲರು ಚರ್ಚೆ ನಡೆಸಿದ್ರು. ರೇವಣ್ಣ ಆರೋಗ್ಯದ ಬಗ್ಗೆಯೂ ಕೂಡ ವಕೀಲರು ಮಾಹಿತಿ ಪಡೆದಿದ್ದಾರೆ. ಹೆಲ್ತ್ ರಿಪೋರ್ಟ್ ಬಗ್ಗೆಯೂ ಮಾಹಿತಿಯನ್ನ ಪಡೆದಿದ್ದಾರೆ. ಎಸ್ಐಟಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಿದ. ಇವತ್ತು ಮಾಜಿ ಸಚಿವ ರೇವಣ್ಣ ಅವರ ಜಾಮೀನು ಭವಿಷ್ಯ ಏನು ಅನ್ನೋದು ನಿರ್ಧಾರವಾಗುತ್ತೆ. ಎಸ್ಐಟಿ ವಶದಲ್ಲಿದ್ದಂತಹ ರೇವಣ್ಣ ಇಷ್ಟು ದಿನ ವಿಚಾರಣೆಯನ್ನ ಎದುರಿಸಿದ್ರು. ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ ನಿಜ, ಆದ್ರೆ ರೇವಣ್ಣರಿಂದ ಸಮರ್ಪಕವಾದ ಉತ್ತರ ಬಂದಿಲ್ಲ. ಒಂದ್ ಕಡೆ ಆರೋಗ್ಯದಲ್ಲೂ ಕೂಡ ಏರುಪೇರಾದಾಗಿದ್ದಾರೆ. ಇವತ್ತು ಏನಾಗತ್ತೆ ಹಾಗಾದ್ರೆ ಜಾಮೀನು ಭವಿಷ್ಯ ಅನ್ನೋ ಕುತೂಹಲ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇವತ್ತು ಜಾಮೀನು ಭವಿಷ್ಯ ನಿರ್ಧಾರವಾಗತ್ತೆ ರೇವಣ್ಣ ಅವರಿಗೆ ಇವತ್ತು, ಹಾಗಾದ್ರೆ ಜಾಮೀನ್ ಸಿಗತ್ತಾ ಇಲ್ವಾ? ಯಾಕಂದ್ರೆ ಎಸ್ಐಟಿ ಕಸ್ಟಡಿಯಲ್ಲಿದ್ದಂತಹ ರೇವಣ್ಣ ಈಗ ವಿಚಾರಣೆಯನ್ನ ಎದುರಿಸಿದ್ದಾರೆ. ಆದ್ರೆ ವಿಚಾರಣೆ ಮತ್ತೆ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದ್ರೂ ಎಸ್ಐಟಿ ಕೋರ್ಟ್ ಮುಂದೆ ಅಹವಾಲಿಡುತ್ತಾ? ಏನಾಗ್ಬಹುದು ಇವತ್ತು ಜಾಮೀನು ಭವಿಷ್ಯ? ಖಂಡಿತವಾಗಿ ಶ್ವೇತಾ, ಇವತ್ತು 11 ಗಂಟೆಗೆ ಏನು ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಇದೆ. ಜೊತೆಗೆ ಇವತ್ತಿಗೆ ಎಸ್ಐಟಿ ಅಧಿಕಾರಿಗಳ ಒಂದು ವಶದಲ್ಲಿರುವಂತಹ ಎಚ್ ಡಿ ರೇವಣ್ಣ ಅವರ ಕಸ್ಟಡಿ ಇವತ್ತು 4 ದಿನಗಳ ಅಂತ್ಯ, ಕೊನೆ ದಿನ ಇವತ್ತು. ನಿನ್ನೆ ಅಷ್ಟೇ ಎಚ್ ಡಿ ರೇವಣ್ಣಗೆ ಆರೋಗ್ಯದಲ್ಲಿ ಒಂಚೂರು ಏರುಪೇರಾಗಿತ್ತು. ಜೊತೆಗೆ ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ಇವತ್ತು ಎಚ್ ಡಿ ರೇವಣ್ಣವನ್ನ ಅವರ ಪರ ವಕೀಲರಾದಂತವರು ಇವತ್ತು ಎಸ್ಐಟಿ ಕಚೇರಿಗೆ ಬಂದವರನ್ನ ಭೇಟಿ ಮಾಡಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿರುವಂತದ್ದು, ಅಂದ್ರೆ ಮುಂದಿನ ಕಾನೂನಿನ ಹೋರಾಟ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಕುರಿತು ಒಂದಷ್ಟು ಸಮಾಲೋಚನೆಯನ್ನ ಮಾಡಿದ್ದಾರೆ. ಏನೆಲ್ಲ ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಜೊತೆಗೆ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ಜೊತೆಗೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಒಂದಷ್ಟು ಸಮಾಲೋಚನೆಯನ್ನ ಮಾಡಿರುವಂತದ್ದು. ಜೊತೆಗೆ ಇವತ್ತು 11 ಗಂಟೆಗೆ ಏನೊಂದು ಜಾಮೀನು ಅರ್ಜಿ ವಿಚಾರಣೆ ಇದೆ. ಎಸ್ಐಟಿ ಅಧಿಕಾರಿಗಳು ಮತ್ತೆ ಕಸ್ಟಡಿಗೆ ಕೇಳುವಂತ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಯಾಕಂದ್ರೆ ಇಲ್ಲಿ ತನಕ ಎಚ್ ಡಿ ರೇವಣ್ಣ ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ಸಹಕರಿಸಿಲ್ಲ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಎಸ್ಐಟಿ ಮೂಲಗಳಿಂದ ಗೊತ್ತಾಗ್ತಾ ಇರುವಂತದ್ದು. ಎಸ್ಐಟಿ ಕೇಳಿರುವಂತಹ ಯಾವುದೇ ಪ್ರಶ್ನೆಗೂ ಎಚ್ ಡಿ ರೇವಣ್ಣ ಅವರು ಸರಿಯಾಗಿ ಉತ್ತರಿಸ್ತಾ ಇಲ್ಲ. ಜೊತೆಗೆ ಅವರ ಒಂದು ಸ್ವಇಚ್ಛಾ ಹೇಳಿಕೆ ಪತ್ರ ಏನೇ ಅದಕ್ಕೂ ಸಹ ಸಹಿ ಮಾಡಿಲ್ಲ ಅನ್ನುವಂತ ಮಾಹಿತಿಗಳು ಈಗಾಗಲೇ ಲಭ್ಯವಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಎಸ್ಐಟಿ ಅಧಿಕಾರಿಗಳ ಪರ ಏನು ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ್ದಾರೆ, ಇವರು ಎಸ್ಐಟಿಗೆ ಮತ್ತೆ ಕಸ್ಟಡಿಗೆ ಕೊಡಬೇಕು ಅನ್ನುವಂತ ಅಹವಾಲನ್ನು ನ್ಯಾಯಾಲಯದ ಮುಂದೆ ಇಡುವಂತದ್ದು ಕಡಾ ಖಂಡಿತ. ಆದ್ರೆ ಒಂದಷ್ಟು ಅಂದ್ರೆ ಎಚ್ ಡಿ ರೇವಣ್ಣ ಪರ ವಕೀಲರು ಅವರ ಆರೋಗ್ಯ ವಿಚಾರ ಆಗಿರ್ಬೋದು, ಜೊತೆಗೆ ಇನ್ನಿತರ ಅಂದ್ರೆ ಈಗಾಗಲೇ 4 ದಿನಗಳ ಕಸ್ಟಡಿ ಎಸ್ಐಟಿ ಅಧಿಕಾರಿಗಳು ತಗೊಂಡಿದ್ದಾರೆ, ಈಗ ಅಲ್ಲಾದ್ರೂ ಬೇಲ್ ಮಂಜೂರು ಮಾಡಬೇಕು ಅನ್ನುವಂತ ವಾದವನ್ನ ಏನು ರೇವಣ್ಣ ಪರ ವಕೀಲರು ಮಾಡಲಿರುವಂತದ್ದು. ಜೊತೆಗೆ ಈಗಾಗಲೇ ಎಚ್ ಡಿ ರೇವಣ್ಣ ಮೇಲೆ 2 FIR ಏನ್ ಆಗಿದಾವೆ, ಆ ಎರಡರಲ್ಲೂ A1 ಆಗಿರುವಂತದ್ದು ರೇವಣ್ಣ. ಹೀಗಾಗಿ ಏನೊಂದು ಹಾಸನದಲ್ಲಿ ದಾಖಲಾದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ವಿಚಾರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಇದೀಗ ಆ ಒಂದು ಅಂಶವನ್ನ ಇಟ್ಕೊಂಡು ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಶ್ವೇತಾ. ಓಕೆ ಹರೀಶ್, ಈಗ ವಿಚಾರಣೆ ಸಂದರ್ಭದಲ್ಲಿ ಕೇಳಿದಂತ ಎಲ್ಲಾ ಪ್ರಶ್ನೆಗಳಿಗೂ ನಮಗ್ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ರೇವಣ್ಣ ಅವರು ಕೊಟ್ಟಂತಹ ಉತ್ತರ, ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅಂತ. ಈ 4 ದಿನದ ವಿಚಾರಣೆ ಸಂದರ್ಭದಲ್ಲೂ ಕೂಡ ಅವರಿಂದ ಯಾವುದೇ ಸಮರ್ಪಕವಾದ ಉತ್ತರ ಬಂದಿಲ್ಲ ಅನ್ನುವಂತಹ ಇನ್ಫಾರ್ಮೇಶನ್ ಇದೆ. ಹಾಗಾಗಿ ಈಗ ಮತ್ತೆ ವಶಕ್ಕೆ ಪಡೆಯಬಹುದಾ ಈ ಒಂದು ವಿಚಾರದ ಮೇಲೆಯೇ? ಯಾಕಂದ್ರೆ ವಿಚಾರಣೆಗೆ ಸ್ಪಂದಿಸಿಲ್ಲ ಅನ್ನುವಂತಹ ಕಾರಣವನ್ನೇ ಮುಂದೆ ಇಡುವಂತಹ ಸಾಧ್ಯತೆ ಇರುತ್ತಾ ಎಸ್ಐಟಿ, ಅಥವಾ ವಿಚಾರಣೆ ಇನ್ನೂ ಕೂಡ ಬಾಕಿ ಉಳಿದಿದೆಯಂತ? ಖಂಡಿತವಾಗಿ ಶ್ವೇತಾ, ಈಗ ಎಸ್ಐಟಿ ಅಧಿಕಾರಿಗಳು ಮತ್ತೆ ವಶಕ್ಕೆ ಅಂದ್ರೆ ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಿ ಮತ್ತೆ ವಶಕ್ಕೆ ಪಡೆಯೋದಕ್ಕೆ 2 ಅಂಶಗಳು ಪ್ರಮುಖವಾಗಿ ಇದೀಗ ಅವರು ಅಂಶಗಳನ್ನ ಇಟ್ಕೊಂಡು ವಶಕ್ಕೆ ಪಡೆಯಲು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಒಂದು, ಅವರು ತನಿಖೆಗೆ ಸಹಕಾರ ಮಾಡಿಲ್ಲ, ಯಾವುದೇ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರ ನೀಡಿಲ್ಲ, ಜೊತೆಗೆ ಪ್ರಕರಣದಲ್ಲಿ ಸಾಕಷ್ಟು ವಿಚಾರಣೆ ಬಾಕಿ ಇದೆ, ಆ ಯಾವುದಕ್ಕೂ ಸಹ
ರೇವಣ್ಣ ಸರಿಯಾಗಿ ಸ್ಪಂದಿಸಿಲ್ಲ ಅನ್ನುವಂಥದ್ದು. ಮತ್ತೊಂದು, ಈಗಾಗಲೇ ಗೊತ್ತಿರುವ ಪ್ರಕಾರ ರೇವಣ್ಣ ಮೇಲೆ 2 FIR ಇರುವಂಥದ್ದು. ಈಗ ಅವರನ್ನ ಬಂಧನ ಮಾಡಿರುವಂಥದ್ದು KR ನಗರದಲ್ಲಿ ದಾಖಲಾದಂತಹ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಈಗಾಗಲೇ ಹಾಸನದ ಪ್ರಕರಣ, ಲೈಂಗಿಕ ದೌರ್ಜನ್ಯ ಪ್ರಕರಣ ಇದೆ, ಅದರಲ್ಲೂ ಸಹ ರೇವಣ್ಣ ವಿಚಾರಣೆ ಮಾಡಬೇಕಾಗಿದೆ. ಹೀಗಾಗಿ ಆ ಒಂದು ವಿಚಾರವನ್ನ ಮುಂದಿಟ್ಟು SIT ಅಧಿಕಾರಿಗಳು ಮತ್ತೆ ವಶಕ್ಕೆ ಪಡೆಯುವಂತಹ ಎಲ್ಲ ಸಾಧ್ಯತೆಗಳು ಇರುವಂತದ್ದು ಶ್ವೇತಾ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಹರೀಶ್. ನಿಮ್ಮೆಲ್ಲ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.